2017ರಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ 200ಕ್ಕೂ ಹೆಚ್ಚು ಇಂಥ ಜನರನ್ನು ಈ ಥರದಲ್ಲಿ ಯಾರನ್ನು ಆಯ್ಕೆ ಮಾಡಿದ್ದಾರೆ? ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಡೆಪ್ಯೂಟಿ ಡೈರೆಕ್ಟರ್ಸು, ಮಿನಿಯಲ್ರಿ, ಪ್ರತಿಯೊಂದು ಮಿನಿಸ್ಟ್ರಿಗಳಾಗ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳು ಅವುಗಳ ಕೆಳಗೆ ಇಂಥ ಮಂದಿನ ಸೇರಿಸಿಬಿಟ್ಟಿದ್ದಾರೆ. ಅಂದರೆ ಈ ಒಂದು ಏನಪ್ಪ ಅಂತಂದರೆ ಈ ನಾವು ಕಾರ್ಪೊರೇಟ್ಗಳಂತ ಏನು ಕರಿತೀವಲ್ಲ, ಈ ಕಾರ್ಪೊರೇಟ್ ವಿಚಾರಧಾರೆ ಜನರು ಇಲ್ದಂತ ತಿರುಗ್ತಾ ಇದ್ದಾರಂತ. ಇವರು ಹೆಚ್ಚು ಕಡಿಮೆ ಮೇಲುವರ್ನಿಯರಿದ್ದಾರೆ ಅನ್ನೋದು ನೀನು ಬಿಡಿಸಿ ಹೇಳಬೇಕಾಗಿಲ್ಲ. ಇಲ್ಲೇ ರೆಸರ್ವೇಷನ್ ಏನು ಫಾಲೋ ಅಪ್ ಇಲ್ಲ. ಈ ಪ್ರೈವೇಟದಲ್ಲಂತೂ ಮೊದಲೇ ರೆಸರ್ವೇಷನ್ ಕಿತ್ತಾಕಿ ಹೋಗಿಬಿಟ್ಟದ. ಪ್ರೈವೇಟದಲ್ಲಿ ಕೊಡ್ತಾ ಇಲ್ಲ, ನಾವು ರೆಸರ್ವೇಷನ್ ಕೊಡೋದಿಲ್ಲಪ್ಪ ಅಂತ ಹೇಳ್ತಾಯಿದ್ದಾರೆ. ಮತ್ತು ಸರ್ಕಾರದಲ್ಲಿ ಇರುತ್ತಿರೋದು ಕೆಲವು ಪೋಸ್ಟ್ಗಳು ಯಾವಾದರೂ ಅವಸರ ಸ್ಥಿತಿ ಏನಿದೆ, ಒಂದು ಕಡೆಗೆ ಈ ರಿಸರ್ವೇಷನ್ ಕೊಲಾಪ್ಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಪ್ರೈವೇಟೈಸೇಷನ್ ಹೆಸರಿನಲ್ಲಿ ತಮ್ಮ ಮೇಲ್ವರ್ಣೀಯ ಜನರಂತಂದು ಸೇರಿಸ್ತಾ ಇದ್ದಾರೆ ಅನ್ನುವಂಥ ಪ್ರಬಲವಾದ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ದೇಶದ ತುಂಬ ಸಂಚಲನ ಉಂಟಾಗಲಿಕ್ಕೆ ಇವತ್ತು ಇಂಡಿಯಾದ ಈ ಒಂದು ಮೂಮೆಂಟ್ದಿಂದಾಗಿ, ಇಂಡಿಯಾದ ಒಂದು ಈ ಒಂದು ಏನಪ್ಪ ಆರೋಪದಿಂದಾಗಿ ಇವತ್ತು ಮೋದಿಯವರು ತಳ್ಳಂಕಕ್ಕೊಳಗಾಗಿದ್ದಾರೆ ಏನಪ್ಪ ಇದು ಅನ್ನುವಂಥದ್ದು. ಬಟ್ ಆದರೆ ಅದು ಏನೋ ಆದರೂ ಸಹಿತ ತಮ್ಮ ಹಠವನ್ನು ನಾವು ಬಿಟ್ಟಿಲ್ಲ. ಇದೀಗ ನಾವು ನೋಡ್ತಾ ಬಂದಿದ್ದೀವಿ ಕಳೆದ 10 ವರ್ಷ ಮತ್ತು ಈಗ 11ನೇ ವರ್ಷದಲ್ಲ ಮೋದಿಯವರು ತಮ್ಮ ಪ್ರಚಾರಕ ಹುದ್ದೆಯಿಂದ ಮೇಲೆ ಎದ್ದಿಲ್ಲೋ ಏನೋ, ಪ್ರಧಾನಿ ಹುದ್ದೆಗೆ ಬಂದಿಲ್ಲೋ ಏನೋ ಅನ್ನೋಂಥ ಅಭಿಪ್ರಾಯ ಸಾಕಷ್ಟು ಅಭ್ಯಕ್ತ ಆಗಿದೆ. ಅದಕ್ಕಾಗಿ ಇವತ್ತು ಈ ಯು ಪಿ ಎಸ್ ಸಿ ಅಂದರೆ ಈ ದೇಶದ ಟ್ಯಾಲೆಂಟ್ ಅವುಗಳನ್ನು ಸಹಿತ ಹಸ್ತಕ್ಷೇಪ ಮಾಡಿ ದೇಶದ ಅಭಿವೃದ್ಧಿಗೆ ಒಂದು ಹಿನ್ನಡೆಗೆ ಇದಕ್ಕೆ ಕಾರಣ ಆಗಲಿಕ್ಕೇನು ಅಂತ. ಹೇಗೆ ಇವತ್ತು ನಾವು ಎಕನಾಮಿಕ್ ಫೀಲ್ಡಾಗಿ ಹಿಂದೆ ಬೀಳ್ತಾ ಇದ್ದೀವಿ, ಪೊಲಿಟಿಕಲ್ ಫೀಲ್ಡಾಗಿ ಹಿಂದೆ ಬೀಳ್ತಾ ಇದ್ದೀವಿ, ರಾಜಕೀಯ ನೀತಿ ರಾಜನೀತಿ ಇಲ್ಲ ನಮ್ಮಲ್ಲಿ ರಾಜಕೀಯ ಮಾಡಲಿಕ್ಕೆ ಹತ್ತಿದ್ದೀವಿ ನಾವು. ಇದಕ್ಕೆ ಹಿಂದಿನ ಕಾಂಗ್ರೆಸ್ಸು ಕಾರಣ ಇರ್ಬೋದು, ಆದರೆ ಈ ಪ್ರಮಾಣದಲ್ಲಿ ಅದು ಪ್ರತಿಯೊಂದು ಸ್ವಾಯತ್ತ ಸಂಸ್ಥೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ ಅನ್ನೋದು ಅಷ್ಟು ಸ್ಪಷ್ಟದ. ಆದರೆ ಇವತ್ತೇನಾಗಿದೆಪ್ಪ ಅಂದರೆ ಓಪನ್ಲಿ ಉದ್ರಿ, ಈಗ ನೀವು ಇಲೆಕ್ಷನ್ ಕಮಿಷನಲ್ಲಿ ಓದ್ತದ ಏನು ಮಾಡಿದರು ಅಂತೇಳಿ. ಅಲ್ಲೇ ಏನಪ್ಪ ಅಂತಂದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದರಲ್ಲಿ ಯಾರು ಹಸ್ತಕ್ಷೇಪಬೇಕಾಗಿಲ್ಲ, ಒಂದು ಪ್ರಧಾನಿ, ಎರಡನೇದು ವಿರೋಧ ಪಕ್ಷದ ನಾಯಕರು, ಮತ್ತು ಮೂರನೇದಾಗಿ ನ್ಯಾಯಾಂಗದ ಹೆಡ್, ಇವರು ಕೊಡ್ಕೊಂಡು ಈ ಒಂದು ಇಲೆಕ್ಷನ್ ಯಾಕಪ್ಪ ಅಂದರೆ ಇಲೆಕ್ಷನ್ನ ಪ್ರಜಾಪ್ರಭುತ್ವ ಜೀವಾಳ, ಇಲೆಕ್ಷನ್ನ ಒಂದು ಏನಪ್ಪ ಅಂತಂದರೆ ನಿಷ್ಪಕ್ಷಪಾತವಾಗಿ ನೋಡಿದ್ರೆ ಇದು ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಡಿಸಿಷನ್ ಕೊಟ್ಟಿತ್ತು. ಅಂಥದ್ದನ್ನು ಅಮೆಂಡ್ಮೆಂಟ್ ಮಾಡಿ ಚೇಂಜ್ ಮಾಡಿದರು ನಮ್ಮ ಈ ಮಹಾಶಯ ಮೋದಿಯವರು. ಅದರಲ್ಲೇ ತಮ್ಮನ್ನೊಂದು ದುಡ್ಡುಕೊಂಡ್ರು ಪ್ರಧಾನಿ, ಎರಡನೇದಾಗಿ ವಿರೋಧ ಪಕ್ಷದ ನಾಯಕ, ಮೂರನೇದಾಗಿ ತಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ತಂದು ಹಾಕ್ಕೊಳ್ಳುವಂಥದ್ದು. ಇದರಿಂದಾಗಿ ಇವತ್ತು ಅವ್ರಿಗೆ ಬೇಕಾದಂಥ ಒಬ್ಬ ಇವತ್ತು ಏನಪ್ಪ ಇಲೆಕ್ಷನ್ ಕಮಿಷನ್ಗಳು ಇರೋದ್ರಿಂದ ಇವತ್ತು ಈಗ ನಿಮಗೆ ಈಗಾಗಲೇ ಆರೋಪಗಳು ಇದ್ದವು. 79 ಸೀಟುಗಳಲ್ಲಿ ಈ ಎಂ ಪಿಗಳಲ್ಲಿ ವಿಶೇಷವಾಗಿ ಇಲ್ಲಿ ಏನಾಯ್ತಪ್ಪ ಅಂದರೆ ನಿಮ್ಗೆ ಗೊತ್ತು, ಇಲೆಕ್ಷನ್ ಸಂದರ್ಭದಲ್ಲಿ 79 ಎಂ ಪಿ ಕ್ಷೇತ್ರಗಳಲ್ಲಿ ಮೊದಲೇ ಏನು ಇಲೆಕ್ಷನ್ ನಡೆದ ದಿನ ಇತ್ತಲ್ಲ ಆವತ್ತಿಗೆ ನಂತರದಲ್ಲಿ ಡಿಕ್ಲೇರ್ ಮಾಡಿದಾಗ ಒಂದೊಂದು ಕ್ಷೇತ್ರದಿಂದ 30 ಲಕ್ಷದವರೆಗೆ 20 ಲಕ್ಷದವರೆಗೆ ವೋಟ್ ಡಿಫ್ರೆನ್ಸಸ್ ಕಂಡು ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಟೋಟಲಾಗಿ 6-7 ಕೋಟಿ ಓಟ್ಗಳು ಎಕ್ಸಸ್ ಆಗಿ ಬಂದಿದ್ದನ್ನು ನಾವು ನೋಡ್ತಾ ಇದ್ವಿ. ಕೆಲ ಕಾರಣ ಏನಂದರೆ ತಮಗೆ ಬೇಕಾದಂತಹ ಒಂದು ಇವತ್ತು ಇಲೆಕ್ಷನ್ ಕಮಿಷನ್ಗಳು ನೇಮಿಸ್ಕೊಂಡಿದ್ದಂತೆ. ಇವತ್ತು ಈ ಆರೋಪಕ್ಕೆ ಮೋದಿಯವರು ಮೌನಾಗಿ ಬಿಡ್ತಾ ಇದ್ದಾರೆ, ಉತ್ತರ ಕೊಡ್ತಾ ಇಲ್ಲ. ಅಂಥದ್ದು ಇವತ್ತು ಈ ಒಂದು ಯು ಪಿ ಎಸ್ ಸಿಯಲ್ಲೇ ಅದೇ ಕಾರಣ ನಿಮಗೆ ಗೊತ್ತದೆ, ಈಗಾಗಲೇ ಈ ಒಂದು ದೆಹಲಿ ಅಡ್ಮಿನಿಸ್ಟ್ರೇಷನ್ ಕೈ ಹಾಕಿದ್ದು ಆ ಸಂದರ್ಭದಲ್ಲಿ ಚೇಂಜ್ ಮಾಡಿದಂಥದ್ದು. ಅದಕ್ಕಿಂತ ಹೆಚ್ಚಿನ ಸೆಬಿ ಇವತ್ತು ನೀವು ಕೇಳಿದಿರಿ ನಮ್ಮ ಷೇರ್ ಮಾರ್ಕೆಟದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತದೆ. ಅಂಥ ಒಂದು ಷೇರ್ ಮಾರ್ಕೆಟದಲ್ಲೇ ಇವತ್ತು ಏನು ಮಾಡಿದಾರಪ್ಪ ಅಂತಂದರೆ ಇವರು ಇಲ್ಲೇ ತಮಗೆ ಬೇಕಾದಂಥ ಹೆಣ್ಣುಮಗಳನ್ನು ನಿಮಗೆ ಯಾಕೆ ಮಾಧವಿ ಪುರಿ ಬುಚ್ ಅಂತಾರೆ ಇವರು ಐ ಎ ಎಸ್ ಅಲ್ಲ, ಆ್ಯಕ್ಚುಲಿ ಸೆಬಿಯ ಅಧ್ಯಕ್ಷರನ್ನ ರಿಟೈರ್ಡ್ ಐ ಎ ಎಸ್ಸು ಅಥವಾ ಐ ಎ ಎಸ್ ಅಲ್ಲಿದ್ದಂಥ ಹಿರಿಯರಂತ ನೇಮಿಸಬೇಕಾಗ್ತದೆ. ಆದರೆ ಇಲ್ಲೇ ಒಬ್ಬ ಏನಪ್ಪ ಅಂದರೆ ಕಾರ್ಪೊರೇಟ್ ಇಂಟ್ರೆಸ್ಟ್ ಇದ್ದಂಥದ್ದು ಅದರಲ್ಲೂ ಅದಾನಿ ಒಂದು ಕಂಪನಿಗಳ ಜೊತೆ ಸಂಪರ್ಕದಂಥ ಹೆಣ್ಮಗಳಂತಂದು ಚೇರ್ಪರ್ಸನ್ ಮಾಡಿದ್ದರಿಂದಾಗಿ ಆ ಹೆಣ್ಣುಮಗಳು ಇವತ್ತು ತಮಗೆ ಅನುಕೂಲ ಆಗುವಂಥ ಅನೇಕ ಡಿಸಿಷನ್ ಕೊಡ್ತಾ ಹೊರಟಿದ್ದಾರೆ. ಜೊತೆಗೆ ಸೆಬಿ ಮೇಲೆ ಸೆಬಿ ಇವತ್ತು ಏನಪ್ಪ ತನಿಖೆಯನ್ನು ಮಾಡಬೇಕಾಯ್ತು ಅದಾನಿಯವರು, ಅದು ತನಿಖೆ ಮಾಡಲಾರ್ದ ತನಿಖೆ ಹೆಸರಲ್ಲಿ ಮುಂದೂಡ್ತಾ ಹೋಗ್ತಾ ಇದ್ದಾರೆ ಹೆಣ್ಣುಮಗಳು. ಇದಕ್ಕೆ ಏನಪ್ಪ ಅಂತಾರೆ ಅಂತಂದರೆ ನಿಮಗೆ ಗೊತ್ತಿದ್ದಂಗೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಅವರು ಹಿತಾಸಕ್ತಿ ಅನುಕೂಲವಾಗಿ ಚೇಂಜ್ ಮಾಡುವಂಥ ನಿರ್ಣಯವನ್ನು ಚೇಂಜ್ ಮಾಡುವಂಥ ನ್ಯಾಯವನ್ನು ಚೇಂಜ್ ಮಾಡುವಂಥ ಮಾತುಗಳು ನಾವು ನೋಡ್ತಾ ಇದ್ದೀವಿ. ಇದು ಕಾರಣ ಏನು, ಐ ಎ ಎಸ್ ಪ್ರಾಮಾಣಿಕ ವ್ಯಕ್ತಿಯಲ್ಲಿ ತಂದು ನಿಲ್ಲಿಸಿದ್ದಕ್ಕಾಗಿ ಆರಿಕೆ ಮಾಡದಿದ್ದಕ್ಕಾಗಿ ಇವತ್ತು ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ದೇಶದ ಅನೇಕ ಇಂಥ ಘಟನೆಗಳು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ದಲ್ಲಿ ಇಂಥ ಐ ಎ ಎಸ್ ಆಫೀಸರ್ಗಳು, ಐ ಎ ಎಸ್ ಆಫೀಸರ್ ಅಂದರೆ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್, ಸರ್ಕಾರದಿಂದ ಆಯ್ಕೆ ಅಂತ ಅವರು ಐ ಎ ಎಸ್ ಆಗಿಲ್ಲ, ಮತ್ತೊಂದಿಲ್ಲ, ಐ ಪಿ ಎಸ್ ಇಲ್ಲ, ಮಗದೊಂದಿಲ್ಲ.
ಈವನ್ ಐ ಪಿ ಎಸ್ ಅವರು ಈ ಒಂದು ಇದರಲ್ಲಿ ಬರ್ತಾರೆ, ಸಿ ಬಿ ಐದಲ್ಲಿ ಇನ್ನೊಂದ್ರಲ್ಲಿ ಬರ್ತಾರೆ, ಅಲ್ಲೂ ಸಹ ತಮ್ಮ ಬೇಕಾದಂಥ ಜನರ ಆಯ್ಕೆ ಮಾಡುವಂಥ ಒಂದು ಈ ಒಂದು ಏನು ಪರಂಪರೆ ಇವತ್ತು ಆರಂಭ ಆಗಿಬಿಟ್ಟದು. ಇದ್ರೆ ಇವತ್ತು ಓಪನ್ ಆಗಿ ನಮ್ಮ ರಾಹುಲ್ ಗಾಂಧಿ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ ಮತ್ತು ಮಾಡುವಂಥದ್ದನ್ನ. ಯಾಕಂದ್ರೆ ಈ ದೇಶದ ದೊಡ್ಡ ಭಾಗ ಅಂದರೆ ಇದು, ಈ ದೇಶ ಆಳುವ ಬುದ್ಧಿವಂತರು ಏನಾರು ಅಂದರೆ ಅದು ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು. ಅದರ ನಂತರ ಐ